ಹಲೋ ಬಿಡೋ, ಚೆನ್ನಾಗಿ. ಹಲೋ ಹಲೋ ಹಲೋ, ಹಲೋ, ನನಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ, ಇಲ್ಲಿ ಇಲ್ಲಿ ಅವ್ರಿ ನೆನಪರ್ರಿ, ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಂದ್ರು ದೊಣ್ಣೆ ಮುರ್ಕೊಂಡು ಹೊಡೆದ್ಬಿಟ್ಟ ಅಂದರೆ ಇಲ್ಲಿ ನಾವೆಲ್ಲ. ನಿಮ್ಮ ಯಜಮಾನ್ರ ಅಲ್ಲ ರೀ, ಅವನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದ್ದೀನಿ, ನಮ್ಮ ಮದುವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರಿಗೆ ಅಂತ ಅಂದರೆ ಇದು ಮಾಡ್ತಾನೆ, ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡಲ ಅಂದರೆ. ಅಯ್ಯೋ, ಅಮ್ಮನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ? ಊರಾಗಿರೋ ಹೆಣ್ಣು ಮಕ್ಕಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ. ಹಂಗ್ ಮಾಡ್ದಲ್ಲ ಮೋ, ನಿನ್ ತಾಯಿ ಹಾಕಿ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ. ಅಯ್ಯ, ತಿರ್ಗಾ ಬಂದ ಅಮ್ಮ ಅಮ್ಮ, ಹೊಡಿಬೇಡ 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 ಹೊಡಿಬೇಡ. ಅಯ್ಯಾ ಅಯ್ಯಾ ಅಯ್ಯಾ, ಅಲ್ಲ ಅಯ್ಯೋ, ಆಯ್ತು, ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ, ಹಲೋ ಹಲೋ, ಅಯ್ಯ ಎಲ್ಲ ಇರೋದ್ ನೀನಲ್ಲ ಈ ನಿಮ್ ಅಣ್ಣತಮ್ಮರಿಗೆ ಯಾರಿಗಾನ ಫೋನ್ ಮಾಡಮ್ಮ? ನಿಮ್ ಅಣ್ಣತಮ್ಮರಿಗೆ ಯಾರಿಗಾನ ಫೋನ್ ಮಾಡಮ್ಮ? ನಮ್ಗೆ ಯಾಕೆ ಫೋನ್ ಮಾಡಿ ನಮ್ಮ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ, ನಿಮ್ಮ ಕೃಷ್ಣಮೂರ್ತಿ ನಾನು ಸ್ಟಾರ್ಟ್ ಆಯ್ಕ ನಿಮ್ಮ ತಲೆ ಹಿಡಿದ್ ನನ್ನ ಮಗನೇ. ಅಯ್ಯ ಎಲ್ಲಿದೆಯಲ್ಲ ನನ್ನ ಮಗನೇ, ಬರ್ಜೆಟ್ ಅಮ್ಮ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮಗೆ ರೋಪ್ಕೆ ಐತಿಯಾ? ಯಾಕೆ ನಿಮ್ಮ ಅಮ್ಮ ಬೆಂಕ್ಸಿ ಏನೋ ನಿಮ್ಮ ಅಪ್ಪನ ಜಮೀನು ಮಾರಿಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಡ್ ಬಂದ್ಬಿಡ್ತೀನಿ. ಏಯ್ ಕರೆಕ್ಟ್ ಆಗಿ ನೀನು ಕರೆಕ್ಟ್ ಆಗಿ ಏಯ್ ಕರೆಕ್ಟ್ ಆಗಿ ಟವರ್ ಇರತ ಬಂದ ಏನಿಲ್ಲ, ಜೈಲ್ಗೆ ಹೋದ್ರೆ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ಸಾಯಣ ಹಾಕ್ಯ ಏಯ್ ನಿಂತ ಏನಿಲ್ಲ, ಬರ ಬಂದ್ ಬಂದ್ರೆ ಸಿಟ್ಟಾಗ್ತದ ಬಂದ್ ಕತ್ತರಿಸಾಕ್ ಬಂದ್ಬಿಡ್ತೀನಿ. ಅಲ್ಲೂ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದು ಬನ್ನಿ ಅಂದ್ರೆ ನಿಮ್ಮ ಅಮ್ಮನ್ ಹೆಂಡ್ರಿ ಬಿಟ್ಟಿತ್ತು. ನಿಮ್ಮ ಅಮ್ಮನ ನಿನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ್ ಹೇಳ? ನಿಮ್ಮ ಅವ್ನ್ ಚಿನ್ನಾಲ್ ಮುಂಡೆ ನೀನು, ನಿನ್ ತಾಯಿ ನಾಕೆ ನನ್ ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ ಬಾ, ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು, ಚೆನ್ನಾಗಿ ಬಾ ಇವತ್ತು, ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳಿಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಎಲ್ಲ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆ ತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡ್ಯಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು ಯಾಕೆ, ನಾವಿಬ್ರು ಸೇರ್ಕೊಂಡು ಅವನ್ಗೆ ಒಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ 8 ಜನ ಎಲ್ಲ ಬಂದು ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ, ಬನ್ನಿ. ನೀವು ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದು ಅಲ್ಲಿ ನಿಮ್ ಮನೆ ಬಂದು ನನ್ನೇ ಹಿಡ್ಕೊಳಕ್ ಬಂದ ಅಂತ ಅಕ್ಕಪಕ್ಕದಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ ನೀಲಗಿರಿ ತೋಪು ಕತ್ಲೆ ಒಳಗೆ ಬನ್ರಿ ಒಬ್ಬರೇನೆ. ಆಯ್ತು ಆಯ್ತು ಬರ್ತೀನಿ, ಇನ್ನೊಂದು 1/2 ಗಂಟೆ ಬಿಟ್ಟು ಬರ್ತೀನಿ, ಬಂದಾಗ ಫೋನ್ ಹಾಕು. ಹಲೋ, ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ ನನ್ನ ಮಗನೇ. ಅವ್ರ ಅಮ್ಮ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರಿ ಬಾಲ ಇಲ್ಲಿ ಭೀಮಸೇನ ಹತ್ರ. ನೀನು ಅಲ್ಲಿ ಯಾರು ಹೆಣ್ಮಕ್ಳು ಹೆಣ್ಮಗ ಯಾರು ಇಲ್ದೇ ಅಲ್ಲಿ ಯಾರು ಇಲ್ಲಿ ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮಸೇನ ಕಡೆ ಭೀಮಸೇನ ಇದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವನ್ ನನ್ಲ ಅವತ್ಲೈ, ಅಯ್ಯ ನೀನ್ ದುಡ್ಡು ದುಡ್ಡು ಇಸ್ಕೊಂಡಲ್ಲ ಅವತ್ತು, 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವ್ನ ತಲೆ ಹಿಡಿದ ನನ್ನ ಮಗನೇ, 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಸ್ಬಿಡ್ತೀನಿ, 3 ದಿನದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ, ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಸ್ಟೇ ಇದು ಜೈಲಾಗೆ. ಹ್ಞೂ, ನೀನು ನಾನು ಇಲ್ದಿದಾಗ ಹೋಗ್ತೀಯಾ? ಹಾಂ,
ಏನಪ್ಪ ಇದ್ಕಿದ್ದಂಗೆ ರಿಸೋರ್ಸ್ ಹೋಗ್ತಾವೆ ಜಾಸ್ತಿ. ಹೌದಾ? ಹ್ಮ್. ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರಿಸೋರ್ಸ್ ಬಂದಿರೋದೇ ಗೊತ್ತಿಲ್ಲ, ಇದು ಟ್ರೈರ್ ಎಲ್ಲ ನೆಂದು ಹೋಗ್ತಿ ಅದೋಗೆ ಅಂತ. ಮತ್ತೀಗ ಅದ್ರಾಗೆ ಇದೆಯಾ ಏನ್ ಮಾಡ ಸ್ವಾಮಿ? ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾ ಇದ್ರಮ್ಗೆ. ಇದೇನ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಟ್ಟು ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1.5 ಲೀಟರ್ ಅಷ್ಟು ರಕ್ತ ಹೋದ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪೆಗೆ ಇದು ಅಲ್ಲ, ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ ಹಿಂಗೆ ಎದ್ದಾಗ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ ತಡಿ, ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನಿನ್ನ ಮೇಲೆ ಕೈ ಮಾಡ್ಕಂತ ಜಸ್ಟ್ ಇರ್ಬೇಕು. ಅವಳಿಗೆ ಈಗಲೇ ಕೈ ಕಾಲೆಲ್ಲ ಬೀಳಿಸಲ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಹ್ಮ್ ಕೊಡು. ಅದೇ ಇಟ್ಟಿಂದ ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸಭಾ ಸಾಲ್ ಲಲಿತಮ್ಮನ್ ಸಾಲ್.